ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೋನು ಬ್ಯಾಗ್ ಟ್ಯುಟೋರಿಯಲ್ ಈ ದಿನ ನಾನು ಈ ರೀತಿ ಮೂರು ಜಿಪ್ ಇರೋದು ಸ್ಲಿಂಗ್ ಬ್ಯಾಗ್ ಹೊಲಿಯೋದು ಹೇಗೆ ಅಂತ ಹೇಳಿ ತೋರಿಸ್ತೇನೆ ಮತ್ತು ಪರ್ಚೇಸ್ ಮಾಡೋರು ಕೂಡ ತುಂಬ ಲುಕ್ ಇರೋದ್ರಿಂದ ಇಷ್ಟಪಟ್ಟು ತಗೊಳ್ತಾರೆ ವಿಡ್ತ್ ಟೆನ್ ಇಂಚಸ್ ಮತ್ತು ಲೆಂತ್ ಟ್ವೆಂಟಿ ಇಂಚಸ್ ಇರೋದು ಒಂದು ಪೀಸ್ ಬೇಕು ನಂತರ ಲೈನಿಂಗ್ ಫೋಮ್ ಕ್ಲಾತ್ ಇಟ್ಬಿಟ್ಟು ಸುತ್ತ ಹೊಲಿಗೆ ಹಾಕಬೇಕು ಸುತ್ತ ಹೊಲಿಗೆ ಇದ್ದೇನೆ ಒಂದು ಕಾಲು ಇಂಚ್ ಬಿಟ್ಟು ಹೊಲಿಗೆ ಹಾಕಿದ್ರೆ ನಿಮಗೆ ಟ್ರಿಮ್ ಮಾಡಲಿಕ್ಕೆ ಎಕ್ಸ್ಟ್ರಾ ಟ್ರಿಮ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಈ ರೀತಿ ಹೊಲಿಗೆ ಹಾಕಿ ಆದಮೇಲೆ ಎಕ್ಸ್ಟ್ರಾ ಟ್ರಿಮ್ ಮಾಡಬೇಕು ಮತ್ತು ಟೆನ್ ಇಂಚಸ್ತು ಟೂ ಜಿಪ್ ಬೇಕಾಗ್ತದೆ ನಂತರ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸೆಂಟ್ರ್ ಮಾಡಿಕೊಂಡು ಸೆಂಟ್ರಿಂದ ಟು ಟೂ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ತೋರಿಸಿದೇನಲ್ಲ ಆ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡಾದಮೇಲೆ ಆ ಮಾರ್ಕ್ ಮೇಲೆ ಎರಡು ಸೈಡ್ ಮಾತ್ರ ಕಟಿಂಗ್ ಮಾಡಬೇಕು ಈ ರೀತಿ ಎರಡು ಸೈಡು ಕಟಿಂಗ್ ಮಾಡಿ ಎರಡು ಸೈಡಿಗೂ ಜಿಪ್ ಅಟ್ಯಾಚ್ ಮಾಡಬೇಕು ತೋರಿಸ್ತೇನೆ ಡಿಪ್ ಜಿಪ್ ಅಟ್ಯಾಚ್ ಮಾಡೋದು ಹೇಗೆ ಅಂಥೇಳಿ ಅವೆರಡು ಮೂರು ಪೀಸನ್ನು ತೆಗೆದಿಟ್ಬಿಟ್ಟು ಮತ್ತು ಉಲ್ಟಾ ಜಿಪ್ಪಿಟ್ಬಿಟ್ಟು ಫಸ್ಟ್ ಒನ್ನಿಗೆ ಜಿಪ್ ಈ ರೀತಿ ಅಟ್ಯಾಚ್ ಮಾಡಬೇಕು ನಂತರ ಈ ರೀತಿ ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ಸ್ಟಿಫ್ ಫೋಲ್ಗೆ ಹಾಕಬೇಕು ಸ್ಟಿಫ್ ಹಾಕ್ತಾ ಇದ್ದೇನೆ ಸ್ಟಿಫ್ ಫೋಲ್ಗೆ ಹಾಕಿ ಆಗಿದೆ ನಂತರ ಇನ್ನೊಂದು ಚಿಕ್ಕ ಪೀಸ್ ತೊಗೊಂಡು ಈ ರೀತಿ ಜಿಪ್ ಮೇಲೆ ಉಲ್ಟಾ ಇಟ್ಬಿಟ್ಟು ಸ್ಟಿಚ್ ಮಾಡಬೇಕು ಸ್ಟಿಚ್ ಮಾಡ್ತಾ ಇದ್ದೇನೆ ಈ ರೀತಿ ಸ್ಟಿಚ್ ಮಾಡಿ ಆದಮೇಲೆ ನಂತರ ಪುನಃ ಈ ರೀತಿ ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ಸ್ಟಿಫ್ ಫೋಲ್ಗೆ ಕೊಡಬೇಕು ಸ್ಟಿಫ್ ಫೋಲ್ಗೆ ಹಾಕ್ತಾ ಇದ್ದೇನೆ ನಂತರ ಇನ್ನೊಂದು ಜಿಪ್ ತೊಗೊಂಡು ಅದೇ ರೀತಿ ಇಲ್ಲಿ ಏನು ಕೊಟ್ಟರೆ ಅದೇ ರೀತಿ ಜಿಪ್ಪು ಅಟ್ಯಾಚ್ ಮಾಡಬೇಕು ಅಟ್ಯಾಚ್ ಮಾಡಿ ಆಗಿದೆ ನಂತರ ಎಕ್ಸ್ಟ್ರಾ ಕಟಿಂಗ್ ಮಾಡಿಕೊಂಡು ಈ ರೀತಿ ಜಿಪ್ಪು ಓಪನ್ ಮಾಡಿಬಿಟ್ಟು ರನ್ನರ್ಸ್ ಹಾಕ್ಕೊಳ್ಬೇಕು ಎರಡು ಜಿಪ್ಪಿಗೂ ರನ್ನರ್ಸ್ ಹಾಕ್ಕೊಳ್ಬೇಕು ಎರಡು ಜಿಪ್ಪಿಗೂ ಈ ರೀತಿ ರನ್ನರ್ಸ್ ಹಾಕಿ ಆಗಿದೆ ನಂತರ ಸಿಕ್ಸ್ ಪಾಯಿಂಟ್ ಫೈವ್ ಮತ್ತು ನೈನ್ ಇಂಚಸ್ ಇರೋದು ಕ್ಲಾತ್ ತೊಗೊಳ್ಬೇಕು ಇನ್ನೊಂದು ಅದಕ್ಕೆ ಲೈನಿಂಗ್ ಫೋಮ್ ಮತ್ತು ಇಟ್ಬಿಟ್ಟು ಸುತ್ತ ಹೊಲಿಗೆ ಹಾಕಬೇಕು ನಂತರ ಸಿಕ್ಸ್ ಪಾಯಿಂಟ್ ಫೈವ್ ಒಂದು ಜಿಪ್ ತಗೊಂಡು ಸಿಕ್ಸ್ ಪಾಯಿಂಟ್ ಫೈವ್ ಇರೋ ಕ್ಲಾತ್ ಮೇಲೆ ಇಟ್ಬಿಟ್ಟು ಜಿಪ್ ಉಲ್ಟಾ ಇಟ್ಬಿಟ್ಟು ಸ್ಟಿಚ್ ಮಾಡಬೇಕು ನಂತರ ಈ ರೀತಿ ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಬೇಕು ಸ್ಟಿಚ್ ಮಾಡಿ ಆಗಿದೆ ನಂತರ ಜಿಪ್ ಬಿಚ್ಕೊಂಡು ಇನ್ನೊಂದು ಸೈಡು ಅದೇ ರೀತಿ ಸ್ಟಿಚ್ ಮಾಡಬೇಕು ನಂತರ ರನ್ನರ್ಸ್ ಹಾಕ್ಕೊಳ್ಬೇಕು ಈ ರೀತಿ ರನ್ನರ್ಸ್ ಫಸ್ಟ್ ಒಂದು ಸೈಡಿಂದ ಆದಮೇಲೆ ಇನ್ನೊಂದು ಸೈಡಿಂದ ಓಪನ್ ಮಾಡಿ ರನ್ನರ್ಸ ವಾಪಸ್ ತಗೊಂಡು ಸ್ವಲ್ಪ ಪುನಃ ಜಿಪ್ ಓಪನ್ ಮಾಡಿಬಿಟ್ಟು ಇದೇ ಇದೇ ರೀತಿ ರನ್ನರ್ಸ್ ಹಾಕ್ಕೊಳ್ಬೇಕು ನಂತರ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ರೀತಿ ಮಾರ್ಕ್ ಆದಮೇಲೆ ಮಾರ್ಕ್ ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಇಟ್ಕೊಂಡು ಎರಡೂ ಸೈಡು ಸ್ಟಿಚ್ ಮಾಡಬೇಕು ಈ ರೀತಿ ಎರಡು ಸೈಡು ಮಾರ್ಕ್ ಮಾಡ್ಕೊಂಡು ಸ್ಟಿಚ್ ಮಾಡಬೇಕು ಎರಡೂ ಸೈಡು ಮಾರ್ಕ್ ಮಾಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೇನೆ ಸ್ಟಿಚ್ ಮಾಡಿ ಆಗಿದೆ ನಂತರ ಜಿಪ್ ಓಪನ್ ಮಾಡಿಬಿಟ್ಟು ಈ ರೀತಿ ಓಪನ್ ಮಾಡ್ಕೊಳ್ಬೇಕು ಸ್ಮಾಲ್ ಪರ್ಸ್ ರೆಡಿಯಾಗಿದೆ ನಂತರ ಸೆಂಟ್ರಿಗೆ ಫೈವ್ ಇಂಚಸ್ ಮಾರ್ಕ್ ಮಾಡ್ಕೊಳ್ಬೇಕು ಜಿಪ್ಪಿಂದ ಕೆಳಗೆ ಒನ್ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ರೀತಿ ಮಾರ್ಕ್ ಆದಮೇಲೆ ಸ್ಮಾಲ್ ಪರ್ಸ್ ಸೆಂಟ್ರ್ ಮಾಡಿಬಿಟ್ಟು ಈ ರೀತಿ ನಾನು ತೋರಿಸ್ತಿರೋ ರೀತಿ ಇಟ್ಬಿಟ್ಟು ಮಧ್ಯಕ್ಕೆ ಸ್ಟಿಚ್ ಮಾಡಬೇಕು ಸ್ಟಿಚ್ ಮಾಡ್ತಾ ಇದ್ದೇನೆ ಈ ರೀತಿ ಸ್ಟಿಚ್ ಮಾಡಿ ಆಗಿದೆ ಟೂ ಪಾಯಿಂಟ್ ಫೈವ್ ಮತ್ತು ಫಿಫ್ಟಿ ಫೋರ್ ಇಂಚಸ್ ಇರೋದು ಒಂದು ಕ್ಲಾತ್ ತಗೊಳ್ಬೇಕು ಅದನ್ನು ಎರಡು ಸೈಡು ಆಫ್ ಆಫ್ ಇಂಚ್ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಮತ್ತು ಎರಡು ಜಾಯಿಂಟ್ ಮಾಡಿಬಿಟ್ಟು ಫುಲ್ ಉದ್ದಕ್ಕೂ ಸ್ಟಿಚ್ ಮಾಡಬೇಕು ಸ್ಟಿಚ್ ಮಾಡ್ತಾ ಇದ್ದೇನೆ ಈ ರೀತಿ ಸ್ಟಿಚ್ ಮಾಡಿ ಆದಮೇಲೆ ಇನ್ನೊಂದು ಸೈಡನು ಸ್ಟಿಚ್ ಮಾಡಬೇಕು ಆವಾಗ ನೀಟಾಗಿ ಬರ್ತದೆ ಹ್ಯಾಂಡ್ಲು ಚೆನ್ನಾಗಿ ಕಾಣ್ತದೆ ಸ್ಟಿಫ್ ಆಗಿರ್ತದೆ ಮೊದಲೇ ಜಿಪ್ ಹಾಕಲಿಕ್ಕೆ ನಾವು ಸೆಂಟ್ರ್ ಮಾಡ್ಕೊಂಡಿದ್ವಲ್ಲ ಆ ಸೆಂಟ್ರ್ ಮಾರ್ಕ್ ಮತ್ತೆ ಇಟ್ಬಿಟ್ಟು ಹ್ಯಾಂಡಲ್ನ ಸ್ಟಿಚ್ ಮಾಡಬೇಕು ಎರಡು ಸೈಡೂ ನಂತರ ಟೆನ್ ಬೈ ಲೆವೆನ್ ಇಂಚಸ್ದು ಒಂದು ಲೈನಿಂಗ್ ಪೀಸ್ ತೊಗೊಳ್ಬೇಕು ಆ ಲೈನಿಂಗ್ ಪೀಸ್ ಮೇಲೆ ರೆಡಿಯಾಗಿರೋ ಪೀಸ್ ಈ ರೀತಿ ಇಟ್ಬಿಟ್ಟು ನಾನು ತೋರಿಸ್ತಿರೋ ಕಡೆ ಸ್ಟಿಚ್ ಮಾಡಬೇಕು ಸ್ಟಿಚ್ ಇದ್ದೇನೆ ನಾಲ್ಕು ಸೈಡು ಸ್ಟಿಚ್ ಮಾಡಬೇಕು ಈ ರೀತಿ ಸ್ಟಿಚ್ ಮಾಡಿ ಆದಮೇಲೆ ಎಕ್ಸ್ಟ್ರಾ ಕ ಲೈನಿಂಗ್ ಕಟಿಂಗ್ ಮಾಡಬೇಕು ಈ ರೀತಿ ಎಕ್ಸ್ಟ್ರಾ ಲೈನಿಂಗ್ ಕಟಿಂಗ್ ಆದಮೇಲೆ ನಾನು ತೋರಿಸ್ತಿರೋ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡು ಎರಡು ಸೈಡು ಸ್ಟಿಚ್ ಮಾಡಬೇಕು ಸ್ಟಿಚ್ ಮಾಡ್ತಾ ಇದ್ದೇನೆ ಈ ರೀತಿ ಎರಡು ಸೈಡು ಸ್ಟಿಚ್ ಮಾಡಿ ನಂತರ ಇಲ್ಲಿ ನಾನು ತೋರಿಸ್ತಿರೋ ಲಾಸ್ಟಲ್ಲೂ ಸ್ಟಿಚ್ ಹಾಕಬೇಕು ಮೂರು ಸೈಡು ಸ್ಟಿಚ್ ಆಗಿದೆ ನನ್ನ ವಿಡಿಯೋ ನೋಡುತ್ತಿರೋ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮೈ ಚಾನಲ್ ಶೇರ್ ಆ್ಯಂಡ್ ಲೈಕ್